ನಮ್ಮ ರಾಜಕೀಯ ನಾಯಕರಿಗೆ ಧರ್ಮ ಹಾಗೂ ರಾಜಕೀಯವನ್ನ ಒಟ್ಟೊಟ್ಟಿಗೆ ಮಿಶ್ರಣ ಮಾಡಬಾರದು ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಇರಬೇಕಾದ್ರೇನೆ ಪರಮೇಶ್ವರ ಅವರ ಆ ಒಂದು ಹೇಳಿಕೆ ಮತ್ತೆ ಆಸ್ತಿಕ ವರ್ಗವನ್ನ ಕೆರಳಿಸಿದೆ ಅದರಲ್ಲೂ ಕಮಲ ಪಡೆ ಅಂತ ಮುಗಿ ಬೀಳ್ತಾ ಇದೆ ಹಾಗಾದ್ರೆ ಪರಮೇಶ್ವರ ಅವರ ಹೇಳಿಕೆ ಏನು ಇದಕ್ಕೆ ಕೇಸರಿ ಪಡೆಯ ರಿಯಾಕ್ಷನ್ ಏನು ಬನ್ನಿ ನೋಡೋಣ ಹಿಂದೂ ಧರ್ಮದ ಹುಟ್ಟು ಪ್ರಶ್ನಿಸಿ ವಿವಾದ ನಾನೇನು ತಪ್ಪು ಮಾಡಿದ್ದೀನಿ ಎಂದ ಅಪ್ಪರಂ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ವಿವಾದದ ಬೆನ್ನಲ್ಲೇ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಹಿಂದೂ ಧರ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂ ಧರ್ಮ ಯಾವಾಗ ಹುಟ್ಟಿತು ಹಿಂದೂ ಧರ್ಮವನ್ನ ಹುಟ್ಟಿಸಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ ಕೊರಟಗೆರೆಯಲ್ಲಿ ನಿನ್ನೆ ಮಾತನಾಡಿದ ಅವರು ಹಿಂದೂ ಧರ್ಮದ ಕುರಿತಾದ ಈ ಎರಡು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂದಿದ್ದಾರೆ ಅಷ್ಟೇ ಅಲ್ಲ ವಿವಾದ ಚರ್ಚೆ ಆಗ್ತಾ ಇರೋ ನಡುವೆ ಇವತ್ತು ಕೂಡ ಪ್ರತಿಕ್ರಿಯಿಸಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯಾವಾಗ ಹುಟ್ಟಿತು ಯಾರು ಹುಟ್ಟಿಸಿದ್ರು ಹಿಂದೂ ಧರ್ಮ ಇನ್ನೂ ಕ್ವಶನ್ ಮಾರ್ಕೆ ಬಿದ್ದಿದೆ ತೆಗ್ದಿಲ್ಲ ಕ್ವಶನ್ ಮಾರ್ಕ್ ಬೌದ್ಧ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ ಜೈನ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ ಹೊರಗಡೆಯಿಂದ ಇಸ್ಲಾಂ ಧರ್ಮ ಬಂದಿದೆ ಕ್ರೈಸ್ತ ಧರ್ಮ ಬಂದಿದೆ ಈ ಎಲ್ಲದರ ವಿಶ್ಲೇಷಣೆ ಮತ್ತು ಸಾರಾಂಶ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಯಾರು ವಿವಾದ ಮಾಡಿದವರು ನೋ ವೈ ಏನ್ ತಪ್ಪು ಹೇಳಿದೀನಿ ನಾನು ಯಾರು ವಿವಾದ ಮಾಡಿದವರು ಯಾರು ಮತ್ತೆ ನಾನು ರಾಧಾಕೃಷ್ಣನ್ ಅವರು ಕಂಪ್ಯಾರಿಟಿವ್ ರಿಲಿಜಿಯನ್ ಮಾಡುವಾಗ ಮುಂದಿನ ಪದ ನಾನೇನು ಉಪಯೋಗಿಸಿದ್ದೀನಿ ಗಮನಿಸಬೇಕು ಎಲ್ಲ ಧರ್ಮಗಳ ಸಾರಾಂಶ ಒಂದೇ ಹಿಂದೂ ಧರ್ಮ ಅದಕ್ಕೆ ಅಡಿಪಾಯವನ್ನು ಹಾಕಿದೆ ಶಾಂತಿಯ ಮಂತ್ರ ಅಂತ ಹೇಳಿದೆ ಅದು ತಪ್ಪಾಗ್ಬಿಡುತ್ತೆ ಯಾರ್ಯಾರು ಯಾವ್ಯಾವ ತರ ವಿಶ್ಲೇಷಣೆ ಮಾಡ್ತಾರೆ ಅವ್ರು ಉತ್ತರ ಕೊಡ್ಲಿ ನಾನು ಯಾವ ತಪ್ಪು ಅರ್ಥದಲ್ಲಿ ಹೇಳಿಲ್ಲ ಪರಮೇಶ್ವರ್ ಹೇಳಿಕೆ ಖಂಡಿಸಿ ಬಿಜೆಪಿ ಮುಖಿ ಇನ್ನು ಹಿಂದೂ ಧರ್ಮದ ಹುಟ್ಟು ಪ್ರಶ್ನಿಸಿದ ಪರಮೇಶ್ವರ್ ಹೇಳಿಕೆ ರಾಜ್ಯ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಬಿಜೆಪಿ ನಾಯಕರೆಲ್ಲ ಏಕಕಾಲದಲ್ಲಿ ಮುಗಿಬಿದ್ದಿದ್ದಾರೆ ಯಾರಿಗಾದ್ರೂ ಅವರಿಗೆ ಮುತ್ತಾತನ ಹಾಗೂ ತಾತನ ಹೆಸರು ಗೊತ್ತಿಲ್ಲ ಅಂದ್ರೆ ಅವರಿಗೆ ತಾತ ತಂದೆ ಇಲ್ಲ ಎಂದಲ್ಲ ಅವರಿಗೆ ಈ ಬಗ್ಗೆ ಜ್ಞಾನ ಇಲ್ಲ ಅಂದಷ್ಟೇ ಹೇಳಿದ್ದಾರೆ ಹಾಗೆ ಪಾಪ ಗೃಹ ಸಚಿವರ ಸ್ಮೃತಿ ಐಎನ್ಡಿಐಎ ಕೂಟದ ಪ್ರಭಾವದಿಂದ ಕೊಂಚ ಪಲ್ಲಟವಾದಂತಾಗಿದೆ ಅಂತ ಬಿಜೆಪಿ ಟ್ವೀಟಿಸಿದೆ ನಿಮ್ಮ ವಂಶದಲ್ಲಿರುವಂತ ನಿಮ್ಮ ಅಪ್ಪ ಅಜ್ಜ ಮುತ್ತಜ್ಜನ ಹೆಸರೇ ನಿಮ್ಗೆ ಗೊತ್ತಿಲ್ಲ ನೂರಾರು ವರ್ಷ ಇತಿಹಾಸ ಇರಂತ ಇಡೀ ಪ್ರಪಂಚನೇ ಮೆಚ್ಚಂತ ಹಿಂದೂ ಧರ್ಮ ಶಾಂತಿಯನ್ನು ಕಾಪಾಡಿ ಎಲ್ರಿಗೂ ನೆಮ್ಮದಿ ಕೊಡ್ತಾರಂತ ಹಿಂದೂ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಂತ ಅವಕಾಶವೇ ಬರ್ಕೊಡುದು ಪರಮೇಶ್ವರ್ ಅಂತ ಹಿರಿಯರಿಗೆ ಡಾಕ್ಟರ್ ಬೇರೆಯವರು ಸ್ವಲ್ಪ ನಿನ್ಕೊಂದು ಕುಟುಂಬದ ಬಗ್ಗೆನೇ ನಿನಗೆ ಗೊತ್ತಿಲ್ಲ ಹಿಂದೂ ಧರ್ಮ ಯಾವತ್ತು ಹುಟ್ಟಿದ್ದು ಅಂತ ಕೇಳಷ್ಟು ದೊಡ್ಡ ಮನುಷ್ಯ ಅದೇ ನೀನು ಹಿಂದೂ ಧರ್ಮದ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಖಂಡಿತ ಇಲ್ಲ ಮತ್ತೆ ಗೊತ್ತೂ ಇಲ್ಲ ಯಾರಿಗೂ ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಕರೆಯೋದೇ ಅದಕ್ಕೆ ಸನಾತನ ಅಂತ ಅನ್ನೋದ್ರ ಅರ್ಥವೇ ಆದಿ ಮತ್ತು ಅಂತ್ಯ ಇಲ್ಲದೆ ಇರೋದು ಗಂಗೆ ಹುಟ್ಟಬೇಕಾದ್ರೆ ಶುದ್ಧವಾಗಿ ಹುಟ್ಟುತ್ತಾಳೆ ಶುದ್ಧ ಸ್ಫಟಿಕ ಜಲ ಗಂಗೋತ್ರಿಯಲ್ಲಿ ಅದು ಬರ್ತಾ 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 ವಾರಣಾಸಿ ಕಲ್ಕತ್ತಾಕ್ ಬರ್ಬೇಕಾದ್ರೆ ಮಲಿನ ಆಗಿರ್ತಾಳೆ ಗಂಗೆ ದೋಷ ಅಲ್ಲ ಅಲ್ಲಿರೋದು ಗಂಗೆಗೆ ಕೊಳಕು ನೀರನ್ನು ಬಿಟ್ಟಂತವ್ರದ್ದು ದೋಷ ಆ ಕೊಳಕು ನೀರನ್ನ ಶುದ್ಧಗೊಳಿಸಿದ್ರೆ ಮತ್ತೆ ಗಂಗೆ ಶುದ್ಧವಾಗಿ ಹರಿತಾಳೆ ನಾವು ಶುದ್ಧಗೊಳಿಸಬೇಕಾಗಿರೋದು ಕೊಳಕು ಮನಸ್ಥಿತಿಯನ್ನ ಆ ಶುದ್ಧಗೊಳಿಸುವ ಪ್ರಕ್ರಿಯೆ ಸಹಸ್ರಾರು ವರ್ಷಗಳಿಂದ ನಡೆದೇ ಇದೆ ಒಟ್ಟಿನಲ್ಲಿ ದೇಶದಲ್ಲಿ ಸನಾತನ ಧರ್ಮದ ಬಗ್ಗೆ ಉದಯನಿಧಿ ಸ್ಟಾಲಿನ್ ಹೇಳಿಕೆ ವಿವಾದ ಸದ್ದು ಮಾಡ್ತಾ ಇದ್ರೆ ರಾಜ್ಯದಲ್ಲಿ ಪರಮೇಶ್ವರ್ ಹಿಂದೂ ಧರ್ಮದ ಹುಟ್ಟು ಪ್ರಶ್ನೆ ಮಾಡಿದ ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡಿದೆ ಈ ಎರಡು ಅಸ್ತ್ರಗಳನ್ನ ಪ್ರಯೋಗ ಮಾಡಿ ಬಿಜೆಪಿ ರಾಜಕೀಯ ಗುದ್ದಾಟಕ್ಕೆ ಇಳಿದಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ